ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಗಾಳಿಯಾಗ್ತಾ ಇದೆ ಪರಿಣಾಮ ಅಲ್ಲಿ ಮರಗಳು ಕೂಡ ನೆಲಕ್ಕೆ ಉರುಳುವಂತಹ ಸ್ಥಿತಿ ತಲುಪಿದೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರ ಸಿಂಕೋನ ಬಳಿ ಟ್ರಾಫಿಕ್ ಸಮಸ್ಯೆ ಆಗಿದೆ ಮರ ಬಿದ್ದ ಪರಿಣಾಮ ಮರ ಬಿದ್ದ ಪರಿಣಾಮ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿವೆ ಭಾರಿ ಗಾಳಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಆ ಮರವನ್ನ ಈಗ ತೆರವು ಮಾಡಬೇಕು ಅದನ್ನ ಕಟ್ ಮಾಡಿ ಅದನ್ನ ತೆರವು ಮಾಡಬೇಕು ಅದಕ್ಕೊಂದಷ್ಟು ಸಮಯ ಕೂಡ ಹಿಡಿಯುತ್ತೆ ಹಾಗಾಗಿ ಸಾಲುಗಟ್ಟಿ ವಾಹನಗಳು ನಿಂತಿರೋದನ್ನು ನೋಡ್ತಾ ಇದ್ರಿ ಎಷ್ಟು ತಾಸಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದರಿಂದ ಒಂದು ವೆಹಿಕಲ್ಸ್ ನಿಂತಿದೆ ಕೆಲವರು ಸಾಧ್ಯವಾದವರು ಎಲ್ಲ ರಿಟರ್ನ್ ತೆಗೆದುಕೊಂಡು ಬೇರೆ ಮಾರ್ಗವಾಗ ಹೋಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಆದರೆ ಜಾಮ್ ಆದಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಅಲ್ಲಿ ಈಗ ನಿರ್ಮಾಣಗೊಂಡಿದೆ ಬೃಹತ್ ಗಾತ್ರದ ಮರ ಹೆದ್ದಾರಿಗೆ ಬಿದ್ದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ ಸೊ ಅದನ್ನ ಈಗ ಕಟ್ ಮಾಡಿ ಅದನ್ನ ತೆರವು ಮಾಡಬೇಕು ತೆರವು ಮಾಡಿದ ನಂತರದಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಲ್ಲಿನೂ ಮಣ್ಣು ಅಂಥದ್ದು ಇತ್ಯಾದಿ ಏನೂ ಆಗಿಲ್ಲ ಸದ್ಯ ಮರವಷ್ಟೇ ಬಿದ್ದಿದೆ ಅದನ್ನ ತೆರವು ಮಾಡೋದಕ್ಕೆ ಒಂದಷ್ಟು ಸಮಯ ಕೂಡ ಆಗುತ್ತೆ ಈಗಾಗಲೇ ಆ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ